ಒಳ್ಳೆ ರುಚಿಯಾಗಿ ಚಿಕನ್ ಕಬಾಬ್ ಪೌಡರ್ನ ಬಳಸಿ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಮನೆಯಲ್ಲೇ ಮಸಾಲ ಪ್ರಿಪೇರ್ ಮಾಡಿಕೊಂಡು ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ಸಹ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಒಳಗಡೆ ಎಲ್ಲ ಜ್ಯೂಸಿ ಜ್ಯೂಸಿಯಾಗಿ, ಹೊರಗಡೆ ಎಲ್ಲ ಗರಿಗರಿಯಾಗಿ, ಖಾರ ಖಾರವಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಇದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಬೇಕಂದರೆ ಸ್ವಲ್ಪ ಪುದೀನನ್ನು ಸಹ ಹಾಕ್ಕೋಬೋದು, ನಾಲ್ಕು ಖಾರ ಇರುವಂತಹ ಮೆಣಸಿನಕಾಯಿ, ಅರ್ಧ ಇಂಚು ಶುಂಠಿ, 20 ಬೆಳ್ಳುಳ್ಳಿ, ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಲ್ಟು ಸಹ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು 2 ಸ್ಪೂನ್ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಗ್ರೈಂಡ್ ಮಾಡೋದಕ್ಕೆ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ವಿತ್ ಬೋನ್ ಇರುವಂತಹ ಚಿಕನ್ ಆದರೂ ಓಕೆ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂಥ ಮಸಾಲ ಪೇಸ್ಟು, 1 ಮೊಟ್ಟೆ, 1 10 ರುಪೀಸ್ದು ಚಿಕನ್ ಕಬಾಬ್ ಪೌಡರು ಹಾಕ್ತಾ ಇದ್ದೀನಿ. ಈಗ 1/2 ಸ್ಪೂನು ಖಾರದ ಪುಡಿ, 1/2 ಹುಳು, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ 1 ಅವರ್ ಮ್ಯಾರಿನೇಟ್ ಆಗೋದು ಗಿಡಿ. 1 ಅವರ್ ಆದಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಚಿಟಿಕೆಯಷ್ಟು ಫುಡ್ ಕಲರ್ ಸಹ ಹಾಕಿದ್ದೀನಿ ಕಲರ್ಫುಲ್ ಆಗಿರೋದಕ್ಕೋಸ್ಕರ. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮೀಡಿಯಮ್ ಆಗಿ ಹಿಟ್ಟಾಗಿರುವಂತಹ ಎಣ್ಣೆಯಲ್ಲಿ 1/1 ಈ ರೀತಿ ಚಿಕನ್ ಹಾಕಿಬಿಟ್ಟು ಬಿಡಿ ಬಿಡಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಎಣ್ಣೆ ಜಾಸ್ತಿ ಒಗ್ಗೆ ಬರೋವರೆಗೂ ಕಾಯಿಸಬಾರ್ದು, ಮೀಡಿಯಮ್ ಆಗಿ ಹೀಟ್ ಆಗಿರಬೇಕು. ಈಗ ಇದನ್ನು ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ಕೆಂಪಗಾದ ತಕ್ಷಣ ತೆಗಿಬಾರ್ದು, ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡಬೇಕು. ಈ ರೀತಿ ಕ್ರಿಸ್ಪಿಯಾಗಿ ಆದಮೇಲೆ ಒಂದು ಪ್ಲೇಟ್ಗೆ ತೊಗೋಬೇಕು. ಸೇಮ್ ಇದೇ ಪ್ರೋಸೆಸ್ಸಲ್ಲೇ ಇನ್ನು ಉಳಿದಿರೋದು ಸಹ ಫ್ರೈ ಮಾಡ್ಕೋಬೇಕು. ಫಸ್ಟ್ ಎಣ್ಣೆಯಲ್ಲಿ ಒಂದು ಬ್ಯಾಚ್ ತೆಗೆದ್ಮೇಲೆ ಮತ್ತೆ ಕೂಲ್ ಆಗಿರುತ್ತೆ ಎಣ್ಣೆ, ಬಿಸಿ ಆದಮೇಲೆ ನೆಕ್ಸ್ಟ್ ಬ್ಯಾಚು ಹಾಕ್ಕೋಬೇಕು. ಇದು ಸಹ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೊಗೋಬೇಕು. ಸಾಮಾನ್ಯವಾಗಿ ಇದು ಮಾಡಬೇಕಾದ್ರೆ ಆಗೋ ಮಿಸ್ಟೇಕ್ಸು, ಕ್ರಿಸ್ಪಿಯಾಗೂ ಬರೋದಿಲ್ಲ ಮತ್ತು ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳುತ್ತೆ ಅಂತ. ಟಿಪ್ಸ್ ಫಾಲೋ ಆಗಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಈ ಸ್ಮಾರ್ಟ್ ಅಜೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.